ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. गोल्ड हब मेन रोड गुलबर्गा शाह हुंडई न्यू थिंकिंग न्यू पॉसिबिलिटीज नाउ इन कलबुर्गी हुंडई वर्ल्ड क्लास कार्स अब सिर्फ शाह हुंडई में हुंडई की सब रेंज की कार्स अब आपके लिए इऑन आई10 और आई20 सीरीज एक्सेंट और वरना एलेंट्रा क्राइटा एसयूवी में सेंटा फे मॉडल्स अवेलेबल है बेस्ट सर्विस पिक एंड ड्रॉप विद इन द सिटी लिमिट्स ना विशेष सौलभ्य हुंडई और आप शान से शाह हुंडई में एड्रेस शाह हुंडई चंद्रशील LLP हुमनाबाद रोड कपनूर कलबुर्गी फोन नंबर 08472-291-301 और 291-302 सर्विस के लिए कॉन्टेक्ट करें 9108049244 शाह हुंडई ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್ ಅಡುಗೆ ಮನೆ ಹಾಲ್ ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್ ರಸ್ತೆ ನೀರು ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2BHK ಕೇವಲ 17,13,000 ರೂಪಾಯಿ ಹಾಗೂ 2.5BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ ಸುಭದ್ರ ಸೂರಿನಿಂದ ಸುಖಮಯ ಜೀವನ ಫ್ಲಾಟ್ಗಳ ವಿಳಾಸ ಶೋರ್ಗು ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ರಾಘವೇಂದ್ರ ಎಂಬೋಗ್ಲೆ ಮೊದಲಿಗೆ ಹೆಡ್ಲೈನ್ಸ್ ಒಗ್ಗೂಡಿಕೊಂಡು ಕ್ಷಯರೋಗವನ್ನು ಕೊನೆಗಾಣಿಸೋಣ ಈ ಘೋಷವಾಕ್ಯದೊಂದಿಗೆ ವಿಶ್ವ ಕ್ಷಯರೋಗ ದಿನಾಚರಣೆ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 109ನೆಯ ಜನ್ಮ ದಿನಾಚರಣೆ April 1ರಂದು ಕಲಬುರಗಿಯಲ್ಲಿ ಆಚರಣೆ ಕನ್ನಡ ರಂಗಭೂಮಿ ಕುರಿತ ವಿಚಾರ ಸಂಕಿರಣ ರಂಗಸಂಗಮ ಕಲಾ ವೇದಿಕೆಯಿಂದ ರಂಗಭೂಮಿ ಉಳಿವಿಗಾಗಿ ಪಣ ಸಂಬಳ ಹಾಗೂ ಸಂಕೀರ್ಣ ಬಾಕಿ ಮೊತ್ತದ ಆಪಾದನೆ ಸುಳ್ಳಿರಕಂತೆ ದಾಖಲೆಗಳ ಸಮೇತ ಸಾಬೀತುಪಡಿಸಿದರೆ ಸದಸ್ಯತ್ವಕ್ಕೆ ರಾಜೀನಾಮೆ ಎಂದ ಶಶಿರ್ ನಮೋಶಿ ಅಲ್ವಿದ ತನಾವ್ 8ನೇ ದಿನದ ಕಾರ್ಯಕ್ರಮ ಹಿರಿಯರನ್ನು ಗೌರವಿಸುವುದು ಸೇವೆಯಲ್ಲ ಸೌಭಾಗ್ಯ ಎಂದ ಜಸ್ಟಿಸ್ ಶಿವರಾಜ್ ಪಾಟೀಲ್ March 31ರೊಳಗೆ ರೈತರೆಲ್ಲ ಸಾಲ ಮರುಪಾವತಿಸಿ ಡಿಸಿಸಿ ಬ್ಯಾಂಕ್ನಿಂದ ಕಲಬುರಗಿ ಮತ್ತು ಯಾದಗಿರಿಯ ರೈತರಿಗೆ ಮನವಿ ಡಾಕ್ಟರ್ ಬಾಬು ಜಗಜೀವನ್ ರಾಮರ 109ನೇ ಜಯಂತ್ಯೋತ್ಸವ April 5ರಂದು ಹಸಿರು ಕ್ರಾಂತಿಯ ಹರಿಕಾರರ ಜನ್ಮದಿನಾಚರಣೆ ಈಗ ಸುದ್ದಿ ಸಮಯದ ವಿವರ ಕಲಬುರಗಿ ನಗರದ HIT ಹಾಲ್ನಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು
ಜಿಲ್ಲಾ ಪಂಚಾಯತ್ ಕಲಬುರಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕ್ಷಯರೋಗ ವಿಭಾಗದ ವತಿಯಿಂದ ನಗರದ ಎಚ್ಐಟಿ ಹಾಲ್ನಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಆಚರಿಸಲಾಯಿತು. ಒಗ್ಗೂಡಿಕೊಂಡು ಕ್ಷಯರೋಗವನ್ನು ಕೊನೆಗಾಣಿಸೋಣ ಎಂಬ ನಿಲುವಿನೊಂದಿಗೆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕ್ಷಯರೋಗದಿಂದಾಗುವ ಅನಾಹುತ ಮತ್ತು ಕ್ಷಯರೋಗ ಬಾರದಂತೆ ತಡೆಗಟ್ಟುವುದು ಹೇಗೆ ಎಂಬುದನ್ನು ತಿಳಿಸಿಕೊಡಲಾಯಿತು. ಬೇಗನೆ ಪತ್ತೆ ಹಚ್ಚಿ ನಾವು ಬೇಗನೆ ಚಿಕಿತ್ಸೆ ಪ್ರಾರಂಭ ಮಾಡಿ ಸಂಪೂರ್ಣ ಚಿಕಿತ್ಸೆ ಒಂದೇ ಪಡೆದೆ ಆದರೆ ಈ ರೋಗ ಶೇಕಡ ಮೋರ್ ದನ್ 90% ನಾವು ಹತೋಟಿಗೆ ಬಂದ್ಬಿಡ್ತೀವಿ. ಹೇಳ್ತೇವೆ ಒಂದ್ಸಾರಿ ಚಿಕಿತ್ಸೆ ಪ್ರಾರಂಭ ಮಾಡಿದ್ಮೇಲೆ ಒಂದು 15 ದಿನದಲ್ಲಿ ಇನ್ಫೆಕ್ಷಿಯಸ್ ಇನ್ ಕಮ್ಯುನಿಕಬಲ್ ಇನ್ ವ್ಯಕ್ತಿ ಇರ್ತಾನೋ ಯು ವಿಲ್ ಬಿಕಮ್ ನಾನ್ ಇನ್ಫೆಕ್ಷಿಯಸ್. ಸೊ ಆ ಚಿಕಿತ್ಸೆ ಬೇಗ ಪ್ರಾರಂಭ ಮಾಡೋದು ಬಹಳ ಇಂಪಾರ್ಟೆಂಟ್. ಮೆಸೇಜ್ ಏನಂತಂದ್ರೆ ಟಿ ಬಿ ಕಾಯಿಲೆ ಇದ್ದವರು, ಹೊಸ್ಕ್ಯೂ ಕೇಸ್ ಇದ್ದವರು, ಕೆಂಬರ್ ಕೆಮ್ಮಿದ್ರೆ ಮಕ್ಳು ಹತ್ತಿದ 20 ಮಕ್ಳು ಬರುವಂತ ಅವರೇ ಪ್ರಿಕಾಷನ್ ತಗೋಬೇಕು. ಅಂದ್ರೆ ಮಕ್ಳಿಗೆ ಅದು ಸೋಂಕು ಬರಲಾರ್ದೆ ನೋಡ್ಕೋಬೇಕು, ಅವ್ರ ಮನೆ ಕ್ಲೀನ್ ಇಟ್ಕೋಬೇಕು, ಸ್ವಚ್ಛತೆ ಇಟ್ಕೋಬೇಕು. ಇದ್ರೆ ಇದನ್ನ ನಾವು ಮಕ್ಳಲ್ಲಿ ಬರಲಾರ್ದಂಗ ನಾವು ಕಾಪಾಡ್ತೀವಿ. ಇನ್ನು ಕ್ಷಯರೋಗದ ಲಕ್ಷಣ, ಅದನ್ನು ತಡೆಯುವುದು ಹೇಗೆ ಮತ್ತು ಅದರ ಮುಂಜಾಗ್ರತೆ ಬಗ್ಗೆ ತಿಳಿಸಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಮೊಹಮ್ಮದ್ ಜಾಕೀರ್ ಅನ್ಸಾರಿ, ಕೆಬಿಎನ್ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಗೌಸೌದ್ದೀನ್ ಆರೀಫ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ಶಿವರಾಜ್ ಸಜ್ಜನ್ ಶೆಟ್ಟಿ, ಓಂ ಪ್ರಕಾಶ್ ಪಾಟೀಲ್ ಮತ್ತು ಶರಣಬಸಪ್ಪ ಗಂಜಲ್ ಖೇಡ್ ಸೇರಿದಂತೆ ಜಿಲ್ಲಾ ಕ್ಷಯರೋಗ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರು. ತುಮಕೂರಿನ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 109ನೆಯ ಜನ್ಮ ದಿನಾಚರಣೆಯನ್ನ 1 ಏಪ್ರಿಲ್ ಆಚರಿಸಲಾಗುವುದು. ತ್ರಿವಿಧ ದಾಸೋಹಿ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು 108 ವಸಂತಗಳನ್ನು ಪೂರೈಸಿ 109ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ದಿನವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಿಸಬೇಕು, ಅಲ್ಲದೆ ಕೇಂದ್ರ ಸರ್ಕಾರ ಶ್ರೀಗಳಿಗೆ ಭಾರತ ರತ್ನ ನೀಡಿ ಗೌರವಿಸಬೇಕು ಎಂದು ಕಲಬುರಗಿ ಶ್ರೀ ಸಿದ್ಧಗಂಗಾ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಹಿತೈಷಿಗಳ ಸಂಘವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುವುದಾಗಿ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 109ನೇ ಜನ್ಮ ದಿನಾಚರಣೆ ಕಲಬುರಗಿ ನಗರದಲ್ಲಿ 1 ಏಪ್ರಿಲ್ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರದ ಶಿಶು ವಿಹಾರ ಮಂದಿರ ನಂದಗೋಕುಲ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗುರು ಬಸವಣ್ಣನವರು ಒಂದು ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಎಷ್ಟು ಶ್ರಮಪಟ್ಟರು, ಅವರು ಮತ್ತು ವಚನ ಸಾಹಿತ್ಯದ ಮೂಲಕ ಜನರಲ್ಲಿ ಒಂದು ಶಿಕ್ಷಣದ ಅರಿವನ್ನು ಮೂಡಿಸಲು, ಅದೇ ರೀತಿಯಾಗಿ ಅವರ ಒಂದು ತತ್ವ ಆದರ್ಶಗಳನ್ನು ನಿಜವಾಗಲೂ ಪ್ರತಿಪಾದಿಸ್ತಾ ಇದ್ದಾರೆಂದರೆ ನಾಡಿನಲ್ಲಿ ಎಲ್ಲಿಯಾದರೂ ಇದ್ದರೂ ಸಿದ್ಧಗಂಗಾ ಮಠ. ಇವತ್ತಿನ ದಿವಸ ದಲಿತರಿರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಲಿಂಗಾಯತ್ ಇರಲಿ, ಬ್ರಾಹ್ಮಣ ಎಲ್ಲ ಕಾಸ್ಟ್ ಎಲ್ಲ ಜಾತಿ ಜನಾಂಗದವರು ಒಂದೇ ಅಡಿಯಲ್ಲಿ ಕುಂದರಿಸಿ ಒಂದೇ ಸಾಮೂಹಿಕ ಪ್ರಾರ್ಥನೆ ಆಗಲಿ, ಸಾಮೂಹಿಕ ದಾಸೋಹ ಆಗಲಿ, ಸಾಮೂಹಿಕ ಶಿಕ್ಷಣ ಆಗಲಿ, ಇವತ್ತು ಅವ್ರು ನೀಡಿರೋದ್ರಿಂದ ಇವತ್ತಿನ ದೇಶದ ಉನ್ನತ ಉನ್ನತ ಹುದ್ದೆಗಳಲ್ಲಿ ಅವರು ಇದ್ದಾರೆ, ಉನ್ನತ ಹುದ್ದೆಗಳಲ್ಲಿ ಅಧಿಕಾರ ರುಚಿ ಉಣ್ತಾ ಇದ್ದಾರೆ. ಅವರು ಇವತ್ತು ದಿವಸ ಎಲ್ಲಿಯಾದರೂ ಇದ್ದರೆ ಆ ಮಠವನ್ನು ನಾವು ಎಲ್ಲಿನೂ ಮರಿಲಕ್ಕೆ ಸಾಧ್ಯ ಇಲ್ಲ. ನಾವು ಜೀವನ ಪರ್ಯಂತ ನಾವು ಎಷ್ಟು ಅವರ ಆ ಮಠಕ್ಕೆ ನಾವು ಚಿರಋಣಿ ಆದ್ರೂ ಸಾಲದು. 10 ವರ್ಷಗಳಿಂದಲೂ ಕಲಬುರಗಿಯಲ್ಲಿ ಶ್ರೀಗಳ ಜನ್ಮ ದಿನಾಚರಣೆಯನ್ನ ಆಚರಿಸುತ್ತಾ ಬಂದಿದ್ದೇವೆ. ಈ ಬಾರಿ 2 ಪ್ರಶಸ್ತಿಗಳನ್ನ ಭೀಕರ ಬರಗಾಲದಲ್ಲಿ ಎತ್ತುಗಳಿಗೆ ಆಶ್ರಯ ನೀಡುತ್ತಿರುವ ಶ್ರೀ ಗುರು ವಿದ್ಯಾಪೀಠದ ಅಧ್ಯಕ್ಷ ಬಸವರಾಜ್ ಡಿಗ್ಗಾವಿ ಹಾಗೂ 1 ಎಕರೆ ಜಮೀನಿನಲ್ಲಿ 9 ಕ್ವಿಂಟಾಲ್ ತೊಗರಿ ಬೆಳೆದ ರೈತ ನಾಗೇಂದ್ರಪ್ಪ ಮಾಲಿಪಾಟೀಲ್ಗೆ ಸಿದ್ಧಗಂಗಾ ಶ್ರೀ ಹಾಗೂ ಶಿವಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಚನ್ನಬಸವಯ್ಯ ಗುರುವಿನ ದೇವೇಂದ್ರಪ್ಪ ಅವಂಟಿ ವಿಜಯಕುಮಾರ್ ಉಪಸ್ಥಿತರಿದ್ದರು. ರಂಗಸಂಗಮ ಕಲಾ ವೇದಿಕೆ ಕಲಬುರಗಿಯ ವತಿಯಿಂದ ಕನ್ನಡ ರಂಗಭೂಮಿ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ನಗರದ ಎಸ್ಎಸ್ಎಲ್ ಕಾನೂನು ಮಹಾವಿದ್ಯಾಲಯದಲ್ಲಿ ರಂಗಸಂಗಮ ವೇದಿಕೆ ವತಿಯಿಂದ ಕನ್ನಡ ರಂಗಭೂಮಿ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕನ್ನಡ ರಂಗಭೂಮಿ ಇತ್ತೀಚೆಗೆ ತನ್ನ ಕ್ರಿಯಾಶೀಲತೆಯನ್ನು ತೊಡಗಿಸಿಕೊಳ್ಳುವಲ್ಲಿ ಸೋತಿದೆ. ಅಲ್ಲದೆ ಕಾಲೇಜು ಮತ್ತು ಶಾಲೆಗಳಲ್ಲಿ ಕ್ರಿಯಾಶೀಲತೆ ಇಲ್ಲದಿರುವುದು ಈ ನಿಟ್ಟಿನಲ್ಲಿ
ಕನ್ನಡ ರಂಗಭೂಮಿ ಕುಂಠಿತವಾಗಿದ್ದು ಅದನ್ನ ಮರುಕಳಿಸಲು ಈ ರೀತಿಯ ಕಾರ್ಯಕ್ರಮಗಳು ಅನಿವಾರ್ಯವಾಗಿದ್ದು ಈ ನಿಟ್ಟಿನಲ್ಲಿ ಕಲಬುರಗಿಯ ರಂಗಸಂಗಮ ಕಲಾವೇದಿಕೆ ಮಹತ್ವದ ಹೆಜ್ಜೆ ಇಡುತ್ತಿದೆ. ನಮ್ಮ ರಂಗಭೂಮಿ ಇತ್ತೀಚೆಗೆ ಒಂದು ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಸೋತಿದೆ ಅನ್ನಲಿಕ್ಕೆ ಕಾರಣ ನಮ್ಮ ಕಾಲೇಜು ಮತ್ತು ಶಾಲಾ ರಂಗಭೂಮಿ ಕ್ರಿಯಾಶೀಲವಾಗಿ ಇರದೇ ಇರೋದು. ಮೊದಲಿಗೆ ಪ್ರತಿ ಕಾಲೇಜಿನಲ್ಲಿ ಒಂದು ಸ್ಕಿಟ್ ಕಂಪಲ್ಷನ್ ಆಗಿತ್ತು. ಆದರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಕಾಲೇಜಿನಲ್ಲಿ ನಡೆಯುತ್ತೆ ಅಂತಂದರೆ ಒಂದು ಹಾಡಿಗೆ ಹೆಜ್ಜೆ ಹಾಕೋದು, ಸಿನಿಮಾ ಹಾಡಿಗೆ ಹೆಜ್ಜೆ ಹಾಕೋದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಯೋಚಿಸ್ತಾ ಇದ್ದಾಗ ರಂಗಭೂಮಿ ಅಂದರೆ ರಂಗಭೂಮಿಯನ್ನು ಕಾಲೇಜಿನಲ್ಲಿ ನಾವು ಚಟುವಟಿಕೆಯಿಂದ ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಬಿ ಎ ಫೈನಲ್ಲಿರುವ ಒಂದು ರಂಗಭೂಮಿಯ ಪಠ್ಯವನ್ನು ಎಲ್ಲ ಕಾಲೇಜಿನ ಅಂದರೆ ಒಂದು ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಒಂದು 7-8 ಕಾಲೇಜಿನ ವಿದ್ಯಾರ್ಥಿನಿಯರನ್ನು ಸೇರಿಸಿ ಆ ರಂಗಭೂಮಿಯ ಒಂದು ದಿನದ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಬೇಕು ಅಂತ ಹೇಳಿ ನಮ್ಮ ಒಂದು ಸಂಸ್ಥೆ ಯೋಚನೆ ಮಾಡಿತು. ರಂಗಭೂಮಿಯನ್ನು ನಾವು ಪಠ್ಯವಾಗಿ ಓದೋದಕ್ಕಿಂತ ಅದನ್ನು ನೋಡುವುದು ಬಹಳ ಮನದಟ್ಟಾಗುತ್ತೆ ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ದಿನದ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ರಂಗಭೂಮಿಯನ್ನ ಪಠ್ಯವಾಗಿ ಓದುವುದಕ್ಕಿಂತ ಅದನ್ನ ನೋಡುವುದರ ಮೂಲಕ ಮನದಟ್ಟಾಗುವುದು, ಅದಕ್ಕಾಗಿ ಒಂದು ದಿನದ ಕನ್ನಡ ರಂಗಭೂಮಿ ಕುರಿತು ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಈ ವಿಚಾರ ಸಂಕಿರಣಕ್ಕೆ ಉದ್ಘಾಟಕರಾಗಿ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘದ ಮಾಲೀಕರಾದ ಪ್ರೇಮ ಗುಳೇದ್ಗುಡ್ಡ ಆಗಮಿಸಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಎಕೆ ರಾಮೇಶ್ವರ್, ಎಸ್ಎಸ್ಎಲ್ ಕಾಲೇಜಿನ ಪ್ರಾಚಾರ್ಯರಾದ ಲಿಂಗರಾಜ್ ಎಂ ಕೋಣಿನ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಗದೀಶ್ವರಿ ಶಿವಕೇರಿ ಸೇರಿದಂತೆ ಇತರರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹಾಲಿ ಅಧ್ಯಕ್ಷರು ತಮ್ಮ ಮೇಲೆ ಮಾಡಿರುವ ಆರೋಪ ಸುಳ್ಳಿನ ಕಂತೆ ಎಂದು ಶಶಿಲ್ ನಮೋಶಿ ತಿಳಿಸಿದ್ದಾರೆ. ತಮ್ಮ ಮೇಲೆ ಸಂಬಳ ಹಾಗೂ ಸಂಕೀರ್ಣ ಬಾಕಿ ಮೊತ್ತದ ಆಪಾದನೆ ಸುಳ್ಳಿನ ಕಂತೆಯಾಗಿದ್ದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹಾಲಿ ಅಧ್ಯಕ್ಷರು ತಮ್ಮ ಹಾಗೂ ತಮ್ಮ ಜೊತೆಗಿದ್ದ ಆಡಳಿತ ಮಂಡಳಿ ಸದಸ್ಯರು 33 ಕೋಟಿ ರೂಪಾಯಿ ಸಂಬಳ ಮತ್ತು 8 ಕೋಟಿ ರೂಪಾಯಿ ಸಂಕೀರ್ಣ ಕಾಮಗಾರಿ ಬಾಕಿ ಮೊತ್ತ ಉಳಿಸಿದ್ದಾರೆ ಎಂದು ನಿರಾಧಾರವಾಗಿ ಆರೋಪಿಸಿದ್ದು ದಾಖಲೆಗಳ ಮೂಲಕ ಆರೋಪ ಸಾಬೀತಾದರೆ ತಮ್ಮ ಸದಸ್ಯತ್ವದಿಂದ ರಾಜೀನಾಮೆ ನೀಡುವುದಾಗಿ ತಿಳಿಸಿದರು. ಒಂದು ವೇಳೆ ಸಾಬೀತುಪಡಿಸದಿದ್ದರೆ ತಮ್ಮ ಅಧ್ಯಕ್ಷ ಸ್ಥಾನದಿಂದ ಇಳಿಯುವಿರಾ ಎಂದು ಸವಾಲೆಸಗಿದ್ದಾರೆ. 33 ಕೋಟಿ ರೂಪಾಯಿ ಸಂಬಳದ ಬಾಕಿ ಉಳಿಸಿದ್ದಾರೆ ಹಿಂದಿನ ಅಧ್ಯಕ್ಷರು ನಮೋಶಿಯವರು, ಹಾಗೂ 8 ಕೋಟಿ ರೂಪಾಯಿ ಕಟ್ಟಡದ ಬಾಕಿ ಮೊತ್ತ ಕೊಡುವಂಥದ್ದು ಉಳಿಸಿದ್ದಾರೆ ಅಂತದಂದು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನನ್ನ ಬಗ್ಗೆ ಆಪಾದಿಸಿರುವ ಮಾನ್ಯ ಅಧ್ಯಕ್ಷರು, ನಾನು ಅವರಿಗೆ ಒಂದು ಸವಾಲು ಹಾಕುತ್ತೇನೆ. ಅದೇನಂತಂದ್ರೆ 33 ಕೋಟಿ ರೂಪಾಯಿ ಸಂಬಳ ಬಾಕಿ ಹಾಗೂ 8 ಕೋಟಿ ರೂಪಾಯಿ ಸಂಕೀರ್ಣ ಕಟ್ಟಡದ ಬಾಕಿ ಅಂದ್ರೆ ನಾನು ಇರುವರೆಗೆ ಅಲ್ಲಿ ಅಧ್ಯಕ್ಷನಾಗಿರುವವರೆಗೆ 31/3/2015 ಉಳಿದಿದೆ ಅಂತದಂತೇನು ಅವ್ರೇನು ಹೇಳಿದಾರಲ್ಲ ಅದರ ಬಗ್ಗೆ ಒಬ್ಬ ತಜ್ಞರ ಒಂದು ವಿಚಾರಣೆಯನ್ನ ಮಾಡಿ ಆ ನಿಜ ಸ್ಥಿತಿಯನ್ನ ಆ ರಿಪೋರ್ಟನ್ನ ತಗೊಂಡು ಬರಲಿ. ಅವ್ರು ಹೇಳಿದ್ದು ಸತ್ಯವಾಗಾದ್ರೆ ಸತ್ಯ ಇದ್ದರೆ ನಾನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸದಸ್ಯತ್ವದಿಂದ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲದಿದ್ದರೆ ಅವರು ತಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತಂದು ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಇಂತಹ ಸುಳ್ಳು ನಡವಳಿಕೆ ಮತ್ತು ನಿರಾಧಾರ ಆಪಾದನೆ ಮಾಡಿ ತಮ್ಮ ಸದಸ್ಯತ್ವ ವಜಾ ಮಾಡುವ ಹುನ್ನಾರ ನಡೆಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹಾಲಿ ಅಧ್ಯಕ್ಷರ ಈ ನಡವಳಿಕೆಯನ್ನ ತಾವು ವಿರೋಧಿಸುವುದಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಹುನ್ನಾರವನ್ನ ಕೈಬಿಟ್ಟು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಘನತೆ ಗೌರವವನ್ನ ಕಾಪಾಡಿಕೊಂಡು ಹೋಗುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಆಡಳಿತ ಮಂಡಳಿಯ ಸದಸ್ಯರಾದ ವಿಜಯಕುಮಾರ್ ದೇಶ್ಮುಖ್ ಇದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ಸುದ್ದಿ ಸಮಯ ಮತ್ತೆ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಜ್ಯುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ Shah Hyundai. New thinking, new possibilities. Now in Kalburgi. Hyundai. World class cars. Ab sirf Shah Hyundai mein. Hyundai ki sab range ki cars ab aapke liye. Eon, i10 aur i20 series, Accent aur Verna. Elantra, Creta, SUV mein Santa Fe models available hai. Best service. Pick and drop within the city limits na vishesha saulabhya. Hyundai aur aap shaan se Shah Hyundai mein. Address Shah Hyundai, Chandrashil LLP, Unnabad Road, Kapnur, Kalburgi. Phone number 08472-291-301 or 291-302. Service ke liye contact kare 910-804-9244. Shah Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್ ಅಡುಗೆ ಮನೆ ಹಾಲ್ ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್ ರಸ್ತೆ ನೀರು ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2BHK ಕೇವಲ 17,13,000 ರೂಪಾಯಿ ಹಾಗೂ 2.5BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ ಸುಭದ್ರ ಸೂರಿನಿಂದ ಸುಖಮಯ ಜೀವನ ಫ್ಲಾಟ್ಗಳ ವಿಳಾಸ ಶೋರ್ಗುಂಬಸ್ ಹತ್ತಿರ ಡಬರವಾದಿ ಕ್ರಾಸ್ ರಿಂಗ್ ರಸ್ತೆ ಕಲಬುರಗಿ ಬ್ರೇಕ್ ನಂತರ ಸುದ್ದಿ ಸಮಯಕ್ಕೆ ಮತ್ತೊಮ್ಮೆ ಸ್ವಾಗತ ತಂದೆ ತಾಯಿ ಹಾಗೂ ಹಿರಿಯರನ್ನ ಗೌರವಿಸಿ ಅದು ಸೇವೆಯಲ್ಲ ಸೌಭಾಗ್ಯ ಎಂದು ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಅಲ್ವಿದ ತನಾವನ 8ನೇ ದಿನದ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಅಲ್ವಿದ ತನಾವನ 8ನೇ ದಿನದ ಕಾರ್ಯಕ್ರಮದಲ್ಲಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ತಂದೆ ತಾಯಿ ಹಾಗೂ ಹಿರಿಯರನ್ನ ಗೌರವಿಸಿ ಅದು ಸೇವೆಯಲ್ಲ ಸೌಭಾಗ್ಯ ಎಂದು ಹೇಳಿದರು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನಗರದಿಂದ ಇಷ್ಟೊಂದು ದೂರವಿರುವ ಅಮೃತ ಸರೋವರಕ್ಕೆ ಪೂನಂ ದೀದಿಯವರ ಪ್ರವಚನ ಕೇಳಲು ಬಂದಿದ್ದು ಇದು ಒಂದು ಕಲಬುರಗಿಯ ಜನರ ಸೌಭಾಗ್ಯ ಎಂದರು ಬೆಳಿಗ್ಗೆ 6:30ಕ್ಕೆ ಸಾವಿರಾರು ಜನರು ಈ ರೀತಿ ಶಾಂತ ವಾತಾವರಣದಲ್ಲಿ ಬಂದು ಶಾಂತಿ ಹಾಗೂ ತನಾವು ಮುಕ್ತಿ ಬಗ್ಗೆ ತಿಳಿದುಕೊಂಡಿದ್ದಾರೆ ಇಡೀ ಕಲಬುರಗಿಯ ಜನತೆ ತನಾವು ಮುಕ್ತ ಆಗಿದ್ದಾರೆ ಎಂದರು ಎಷ್ಟೊಂದು ಒಳ್ಳೆಯ ವಾತಾವರಣದಲ್ಲಿ ದಿವ್ಯಮಯವಾದಂಥ ನಾನೆಂದೇ ಡಿವೈನ್ ಅಟ್ಮಾಸ್ಫಿಯರ್ ಅಂದರೆ ವಿಜಯ ಭವನ್ ಹೇಳಿದರು ಇಸ್ ಎ ಸ್ಪಿರಿಚುವಲಿ ಚಾರ್ಜ್ಡ್ ಅಟ್ಮಾಸ್ಫಿಯರ್ ಅಂತ ಬಹನ್ಜಿ ಪೂನಂ ಅವರು ಅವರ ಅಮೃತಧಾರಿಯನ್ನು ನಿಮಗೆಲ್ಲ ಏರಿದ್ದಾರೆ ಬ್ರಹ್ಮಕುಮಾರಿ ಈ ಸಂಸ್ಥೆಯ ನಾನು ಭಾಳ ಚೆನ್ನಾಗಿ ನಾನು ಬಲ್ಲೆ ಗುಲ್ಬರ್ಗದಲ್ಲಿ ಸಹೋದರ ಪ್ರೇಮ್ ಕುಮಾರ್ ಅವರು ಸಹೋದರಿ ವಿಜಯ್ ಅವರು ಅತ್ಯಂತ ಹಳಬರು ಅವರು 1978-78 ನಾನು ಪ್ರಿನ್ಸಿಪಾಲ್ ಆಗಿದ್ದಾಗ ವಿಷಯ ಅವರು ಹೇಳಿದರು ಅವರು ಒಳ್ಳೆ ವಾಗ್ಮಿಗಳು ಆಗಿದ್ದಾರೆ ಅಂತ ನಾನು ಅವತ್ತು ಹೇಳಿದೆ ಅಂದರು ಅದನ್ನು ಅವರು ಅಕ್ಷರತಃ ಸತ್ಯ ಅಂತ ಸಾರಿ ಬೀರಿ ನಿಮ್ಮ ಮುಂದೆಲ್ಲ ಯಾವಾಗಲೂ ಹೇಳ್ತಾ ಇದ್ದಾರೆ ಆದ್ದರಿಂದ ಅದರಲ್ಲೇನು ನಾನು ಹೇಳಿದ ಮಾತು ಚೆನ್ನಾಗಿ ಸರಿಯಾಗಿದೆ ಎಂಬುದಕ್ಕೆ ಇವತ್ತೊಂದು ಸರ್ಟಿಫಿಕೇಟ್ ಸಿಕ್ಕಿದೆ ಬಹಳ ಸಂತೋಷ ಇದೇ ಸಂದರ್ಭದಲ್ಲಿ ಬಿಕೆ ವಿಜಯ ಬೆಹನ್ ಮಾತನಾಡಿದರು ಬಿಕೆ ಪೂನಂ ಬೆಹನ್ ಇಂದಿನ ಕಾರ್ಯಕ್ರಮದಲ್ಲಿ ದೇವತೆಗಳ ಅವತಾರಗಳ ಬಗ್ಗೆ ಪ್ರವಚನ ಮಾಡಿದರು ಬಂದ ಎಲ್ಲರ ಮೇಲೂ ಹೂಗಳ ಮಳೆ ಸುರಿಸಿದರು ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಪಡೆದ ಸಮಸ್ತ ರೈತ ಬಾಂಧವರು ದಿನಾಂಕ 31/3/2016 ಒಳಗೆ ಸಾಲ ಮರುಪಾವತಿ ಮಾಡಲು ಮನವಿ ಮಾಡಲಾಗಿದೆ
ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಸಮಸ್ತ ರೈತರು ತೀವ್ರ ಬರ ಪರಿಸ್ಥಿತಿ ಇರುವುದರಿಂದ ತಮ್ಮ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ದಿನಾಂಕ 30/9/2015ಕ್ಕೆ ಸುಸ್ತಿಯಾಗಿರುವ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲದ ಕಂತುಗಳ ಅಸಲನ್ನು ದಿನಾಂಕ 31/3/2016ರ ಒಳಗೆ ಡಿಸಿಸಿ ಬ್ಯಾಂಕಿಗೆ ಮರುಪಾವತಿಸಿದಲ್ಲಿ ಬಾಕಿ ಇರುವ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಎಂದು ಬ್ಯಾಂಕಿನ ಅಧ್ಯಕ್ಷರಾದ ಸಿದ್ದರಾಮ್ ರೆಡ್ಡಿ ಪಾಟೀಲ್ ತಿಳಿಸಿದರು. ನಮ್ಮ ಗುಲ್ಬರ್ಗ ಹಾಗೂ ಯಾದಗಿರಿ ಜಿಲ್ಲೆ ಬರಪೀಡಿತ ಜಿಲ್ಲೆಗಳಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರೈತರಿಗೆ ಹಾಗೂ ಕೃಷಿಕರಿಗೆ ಅನುಕೂಲವಾಗಿ 2 ಸರ್ಕಲ್ ಆದಂತಹ ಇಶ್ಯೂ ಮಾಡಿತ್ತು. 28/10/2015ರಿಂದ ಮಾನ್ಯ ಸಹಕಾರ ಸಂಘದ ನಿಬಂಧಕರು ಈಶ್ವರು ಹೊರಡಿಸಿರುವ ಆದೇಶ ಇದು. ಈ ಆದೇಶ ರೀತಿಯ ಯಾವುದೇ ಸಾಲ, ಇದು ಬೆಳೆ ಸಾಲ ಆಗಿರ್ಬೋದು, ಪೈಪ್ಲೈನ್ ಸಾಲ ಆಗಿರ್ಬೋದು, ಟ್ರಾಕ್ಟರ್ ಸಾಲ ಆಗಿರ್ಬೋದು ಅಥವಾ ದೀರ್ಘಾವಧಿ ಸಾಲ ಆಗಿರ್ಬೋದು, ಯಾವುದೇ ಸಾಲ 30/9/2015ಕ್ಕೆ ಸುಸ್ತಿಯಾಗಿದ್ದಾರೆ. ರಿಪೀಟ್ ಮಾಡ್ತಾ ಇದ್ದೀನಿ 30/9/2015ಕ್ಕೆ ಆ ಕಡೆ ಸುಸ್ತಿಯಾಗಿದ್ದಾರೆ. ಸಂಬಂಧಪಟ್ಟ ಸಾಲಗಾರರು ಬರೀ ಅಸಲನ್ನು ಕಟ್ಟಿದರೆ ಅಸಲು ಸಂಪೂರ್ಣ ಬಡ್ಡಿ ಏನಿದೆ ಆ ಬಡ್ಡಿ ಸರ್ಕಾರ ಮನ್ಯು ಮಾಡುತ್ತೆ. ಆದರೆ ಒಂದು ಕಂಡೀಷನ್ನು, ಈ ಬಡ್ಡಿ 11.5%ಕ್ಕಿಂತ ಜಾಸ್ತಿ ಆಗಿರಬಾರ್ದು. ಬರಗಾಲದ ಪರಿಸ್ಥಿತಿ ಸೀರಿಯಸ್ ನಮ್ಮ ವಿಭಾಗದಾಗ ಗೊತ್ತದೆ, ಎಲ್ಲ ಮಂದಿ ಇದೆ ಅಂತ ತಿಳ್ಕೊಂಡು ಆಡಳಿತ ಮಂಡಲದ ನಿರ್ಣಯ ತಗೊಂಡು ಎಲ್ಲ ಸಂದ ಕೂಡಿ 4 ಕೋಟಿ ತಂದ್ವಿ. ಆದರೆ 25 ಕೋಟಿ ರೈತರ ಕಟ್ಟೋದು ನಾವು ಕಟ್ಟಿವಿ, ಎಲ್ಲಿ ರಿಕವರ್ ಮಾಡ್ತಾ ಇಲ್ಲ. ಈಗೇನು 5% ರಿನ್ಯೂವಲ್ ಮಾಡಿಕೊಡೋಕತ್ತಿವಿ ನಾವು. ರೈತರು ತಮ್ಮ ಸಾಲವನ್ನು ರಿನ್ಯೂವಲ್ ಮಾಡಿಕೊಂಡಲ್ಲಿ ಅವರಿಗೆ 5% ಹಣ ಅವರು ಪಡೆದ ಸಾಲಕ್ಕೆ ಸೇರಿಸಿ ಕೊಡಲಾಗುವುದು. ಇದರ ಲಾಭವನ್ನು ರೈತರು ಪಡೆದುಕೊಳ್ಳಬೇಕು ಎಂದರು. ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ನಮ್ಮ ಬ್ಯಾಂಕಿನಲ್ಲಿ ಸಾಲ ಪಡೆದ ಯಾವ ರೈತರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ ಎಂದು MD ಎಂ ವೆಂಕಟೇಶಪ್ಪ ಹೇಳಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಶರಣಬಸಪ್ಪ ಅಷ್ಟಗಿ, ಶಂಕರ್ ರೆಡ್ಡಿ ಸರ್ಸಾಪುರ್ ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮರ 109ನೇ ಜಯಂತ್ಯುತ್ಸವ April 5ರಂದು ಹಮ್ಮಿಕೊಳ್ಳಲಾಗಿದೆ. ಹಸಿರು ಕ್ರಾಂತಿಯ ಹರಿಕಾರ ಮತ್ತು ಭಾರತ ದೇಶದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮರ 109ನೇ ಜಯಂತಿಯ ನಿಮಿತ್ತವಾಗಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯನ್ನು ರಚಿಸಲಾಗಿದ್ದು April 5ರಂದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಚರಿಸಲಾಗುತ್ತಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಬಿ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಡೀ ದೇಶಾದ್ಯಂತ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಉಪಪ್ರಧಾನಿ 109ನೆಯ ಜಯಂತಿಯ ನಿಮಿತ್ತವಾಗಿ ಇಂದು ನಿನ್ನೆ ತಾನೇ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಬಹಳ ಅಚ್ಚುಕಟ್ಟಾಗಿ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ಈಗಾಗಲೇ ನಿರ್ಧರಿಸಲಾಗಿದೆ. ಆ ನಿಮಿತ್ತವಾಗಿ April 5ರಂದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜಯಂತಿಯನ್ನು ಆಚರಣೆಯ ಭಾಳ ಯಶಸ್ವಿಯಾಗಿ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿ ಈಗಾಗಲೇ ಜಿಲ್ಲಾ ಸಮಿತಿಯು ಕೂಡ ಜಿಲ್ಲಾ ಸಮಿತಿ ನಿರ್ಧಾರ ಕೈಗೊಂಡಿದೆ. ಅದರ ಜೊತೆ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಯನ್ನು ಪ್ರತಿಷ್ಠಾನ ಮತ್ತು ಭವನವನ್ನು ವಿಳಂಬ ಆಗ್ತಾ ಇದೆ ನಿರ್ಮಾಣಕ್ಕೆ, ಅದು ಕೂಡ ನಾವು ಸಮಿತಿ ವತಿಯಿಂದ ಪತ್ರಿಕಾ ಮಾಧ್ಯಮ ಮಿತ್ರರ ಮೂಲಕವಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ. ಇನ್ನು ಜಗಜೀವನ್ ರಾಮ್ ಜಯಂತ್ಯುತ್ಸವ ಪ್ರಯುಕ್ತ ಬೃಹತ್ ಮೆರವಣಿಗೆಯನ್ನು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾಗೂ ಸಮಾಜದ ಬಾಂಧವರಿಂದ ಚಾಲನೆ ನೀಡಲಾಗುವುದು. ಮೆರವಣಿಗೆಯಲ್ಲಿ ತಮಟೆ, ಡೊಳ್ಳು ಸೇರಿದಂತೆ ಅನೇಕ ಕಲಾತಂಡಗಳು ಭಾಗವಹಿಸುತ್ತಿದ್ದು ಸರ್ವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪತ್ರಿಕಾಗೋಷ್ಠಿಯಲ್ಲಿ ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ನಾಲ್ವರ್ಕರ್ ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜು ವಾಡೇಕರ್, ಮನೋಹರ್ ಟಿ ಕಾಂಬ್ಳೆ, ಪರಮೇಶ್ವರ್ ಖಾನಾಪುರ್, ಮಲ್ಲಿಕಾರ್ಜುನ್ ದೊಡ್ಡಮನಿ, ಕೂಡಾ ಸದಸ್ಯ ಶ್ಯಾಮರಾವ್ ನಾಟಿಕರ್, ಸೆನೆಟ್ ಸದಸ್ಯ ಸತೀಶ್ ಅಳ್ಳೊಳ್ಳಿ ಮುಂತಾದವರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಒಗ್ಗೂಡಿಕೊಂಡು ಕ್ಷಯರೋಗವನ್ನು ಕೊನೆಗಾಣಿಸೋಣ. ಈ ಘೋಷ ವಾಕ್ಯದೊಂದಿಗೆ ವಿಶ್ವ ಕ್ಷಯರೋಗ ದಿನಾಚರಣೆ, ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 109ನೇ ಜನ್ಮ ದಿನಾಚರಣೆ ಏಪ್ರಿಲ್ 1ರಂದು ಕಲಬುರಗಿಯಲ್ಲಿ ಆಚರಣೆ, ಕನ್ನಡ ರಂಗಭೂಮಿ ಕುರಿತ ವಿಚಾರ ಸಂಕಿರಣ, ರಂಗಸಂಗಮ ಕಲಾ ವೇದಿಕೆಯಿಂದ ರಂಗಭೂಮಿ ಉಳಿವಿಗಾಗಿ ಪಣ, ಸಂಬಳ ಹಾಗೂ ಸಂಕೀರ್ಣ ಬಾಕಿ ಮೊತ್ತದ ಆಪಾದನೆ ಸುಳ್ಳಿನ ಕಂತೆ, ದಾಖಲೆಗಳ ಸಮೇತ ಸಾಬೀತುಪಡಿಸಿದರೆ ಸದಸ್ಯತ್ವಕ್ಕೆ ರಾಜೀನಾಮೆ ಎಂದ ಶಶಿಲ್ ನಮೋಶಿ, ಅಲ್ವಿದ ತನಾವ್ 8ನೇ ದಿನದ ಕಾರ್ಯಕ್ರಮ, ಹಿರಿಯರನ್ನು ಗೌರವಿಸುವುದು ಸೇವೆಯಲ್ಲ ಸೌಭಾಗ್ಯ ಎಂದ ಜಸ್ಟಿಸ್ ಶಿವರಾಜ್ ಪಾಟೀಲ್, ಮಾರ್ಚ್ 31ರೊಳಗೆ ರೈತರೆಲ್ಲ ಸಾಲ ಮರುಪಾವತಿಸಿ, ಡಿಸಿಸಿ ಬ್ಯಾಂಕ್ನಿಂದ ಕಲಬುರಗಿ ಮತ್ತು ಯಾದಗಿರಿಯ ರೈತರಿಗೆ ಮನವಿ, ಡಾಕ್ಟರ್ ಬಾಬು ಜಗಜೀವನ್ ರಾಮರ 109ನೇ ಜಯಂತ್ಯೋತ್ಸವ, ಏಪ್ರಿಲ್ 5ರಂದು ಹಸಿರು ಕ್ರಾಂತಿಯ ಹರಿಕಾರರ ಜನ್ಮದಿನಾಚರಣೆ. ಇದಿಷ್ಟು ನಮ್ಮ ಇಂದಿನ ಸುದ್ದಿ ಸಮಯ. ಇನ್ನಷ್ಟು ಸುದ್ದಿ ಸಮಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಶಾ ಹುಂಡೈ ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲಬುರಗಿ ಹುಂಡೈ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, i10 ಔರ್ i20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV ಮೇ ಸೆಂಟಫೆ ಮಾಡೆಲ್ಸ್ ಅವೈಲೇಬಲ್ ಹೇ. ಬೆಸ್ಟ್ ಸರ್ವಿಸ್, ಪಿಕ್ ಅಂಡ್ ಡ್ರಾಪ್ ವಿದ್ ಇನ್ ದ ಸಿಟಿ ಲಿಮಿಟ್ಸ್ ನ ವಿಶೇಷ ಸೌಲಭ್ಯ. ಹ್ಯುಂಡೈ ಔರ್ ಆಪ್ ಶಾನ್ ಸೆ ಶಾ ಹುಂಡೈ ಮೇ. ಅಡ್ರೆಸ್ ಶಾ ಹುಂಡೈ, ಚಂದ್ರಶೀಲ್ LLP, ಹುಮ್ನಾಬಾದ್ ರೋಡ್, ಕಬ್ನೂರ್, ಕಲಬುರಗಿ. ಫೋನ್ ನಂಬರ್ 0847229130 ಆರ್ 291302. ಸರ್ವಿಸ್ ಕೆ ಲಿಯೆ ಕಾಂಟ್ಯಾಕ್ಟ್ ಕರೆ 9108049244. ಶಾ ಹುಂಡೈ, ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ. ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ, ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ, ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್, ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2BHK ಕೇವಲ 17,13,000 ರೂಪಾಯಿ ಹಾಗೂ 2.5BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ಗುಂಬಸ್ ಹತ್ತಿರ, ಡಬರವಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ.